ವಾಟ್ನಲ್ಲಿ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಬರೆದಿದ್ರು ಮತ್ತೆ ಮತ್ತೆ ಮದ್ಯಪಾನದ ದಾಸರಾಗ್ತಿದೆ ಜೀವ ಜೀವನವನ್ನ ಹಾಳು ಮಾಡಿಕೊಂಡಿದೆ ರಾಶಿ ರಾಶಿ ಕನಸುಗಳನ್ನ ಕಟ್ಟಿಕೊಂಡು ನಮ್ಮನ್ನ ಕಷ್ಟಪಟ್ಟು ಸಾಕುವ ಜೀವಿಗಳಿಗೆ ಆಧಾರವಾಗುವ ಸಮಯದಲ್ಲೇ ನಶೆಯೊಳಗೆ ತೇಲಾಡಿ ದೂರಾಡಿ ಕೊನೆಗೊಂದು ದಿನ ಬೆಳಕಟ್ಟಲಾಗದ ತಂದೆ ತಾಯಿಯನ್ನ ಕಳ್ಕೊಳ್ತೀವಿ ಮಿತಿಯೊಳಗಿದ್ದರೆ ಎಲ್ಲವೂ ಚಿನ್ನ ಎರವು ಮುನ್ನ ಮೈ ಕೊಡದಿರಲ್ಲ ದೂರವಿರಿಸಿ ದೂರವಿರಿಸಿ ಮದ್ಯಪಾನ ನಮ್ಮ ಬಾಳು ನಮ್ಮ ಕೈಯಲ್ಲಿದೆ ಚೋಪಾನ ನಮ್ಮ ಬಾಳು ನಮ್ಮ ಕೈಯಲ್ಲಿದೆ ಚೋಪಾನ ಹೇಗಿತ್ತು ಮತ್ತು ಈಗ ಹೇಗಿದೆ ಎಂಬುದನ್ನು ಪ್ರದರ್ಶಿಸಲು ಬರುತ್ತಿದ್ದ
ಹೇಳಿದ್ದಾರೆ. ದೃಶ್ಯ ಒಂದು, ಫ್ರೆಂಡ್ಶಿಪ್ ಡೇ. ಸಣ್ಣವರಿರುವಾಗ ನಾವು ನಮ್ಮ ಸ್ನೇಹಿತರ ದಿನದಂದು ನಮಗೆ ಯಾರು ಮೊದಲು ಬಂದು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟುತ್ತಾರೆ ಎಂದು ಕಾತುರದಿಂದ ಕಾಯ್ತಾ ಇದ್ವಿ. ತಮ್ಮ ಸ್ನೇಹಿತರು ಬಂದು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿ ನೀನೇ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಖುಷಿಯಾಗಿದ್ವಿ. ಯಾವುದೇ ಜಗಳ ಮನಸ್ತಾಪ ಇದ್ರು ಸಹ ಆ ಸ್ನೇಹಿತರ ದಿನದಂದು ಎಲ್ಲ ಮಾಯವಾಗ್ತಿತ್ತು. ಆದ್ರೆ ಈಗ ಎಲ್ಲರೂ ವಾಟ್ಸ್ಆಪ್, ಇನ್ಸ್ಟಾ ಮೂಲಕ ವಿಶ್ ಮಾಡ್ತಾರೆ. ಸ್ಟೇಟಸ್ ಅಥವಾ ಸ್ಟೋರಿನ ಅಪ್ಲೋಡ್ ಮಾಡಿ ಅದನ್ನ ಎಷ್ಟು ಜನ ನೋಡಿದ್ದಾರೆ ಅಂತ ಕುತೂಹಲದಿಂದ ಇರ್ತಾರೆ. ಹೊರತು ಫ್ರೆಂಡ್ಸ್ಗೆ ವಿಶ್ ಮಾಡಲೇಬೇಕಂತ ಅಲ್ಲ. ಫ್ರೆಂಡ್ಶಿಪ್ ಡೇನೇ ಹೀಗೆ ಇದೆ ಅಂದ್ರೆ ಇದು ಬರ್ತ್ಡೇ ಹೇಗಿರ್ಬೋದು ಹೇಳಿ? ಸೊ ನೋಡುವ ಈಗ ದೃಶ್ಯ ಎರಡು, ಬರ್ತ್ಡೇ. ಮೊದಲು ನಾವು ಸ್ನೇಹಿತರ ಹುಟ್ಟುಹಬ್ಬವನ್ನು ಎಷ್ಟು ಸಂಭ್ರಮದಿಂದ ಆಚರಿಸುತ್ತಾ ಇದ್ವಿ. ನಮ್ಮ ಸ್ನೇಹಿತರಿಗೆಲ್ಲ ಸಿಹಿಯನ್ನು ಹಂಚಿ ಗ್ರೀಟಿಂಗ್ಸ್ ಕಾರ್ಡ್ ಎಲ್ಲ ಕೊಟ್ಟು ಆ ದಿನ ಸ್ನೇಹಿತರಿಗೆಂದೇ ಮೀಸಲಿಡ್ತಾ ಇದ್ವಿ. ಆದ್ರೆ ಈಗ ಈ ಮೊಬೈಲ್ ಅನ್ನೋ ಮಹಾಮಾರಿ ನಮ್ಮೆಲ್ಲರ ಬಾಲ್ಯದ ಉತ್ಸಾಹವನ್ನು ಕಿತ್ತುಕೊಂಡಿದೆ. ಬರೀ ವಾಟ್ಸ್ಆಪ್, ಇನ್ಸ್ಟಾ ಸ್ಟೇಟಸ್ ನಲ್ಲಿಯೇ ಸ್ನೇಹಿತನ ಹುಟ್ಟುಹಬ್ಬ ಮುಗಿಯುತ್ತದೆ. ಹ್ಯಾಪಿ ಬರ್ತ್ಡೇ ಸ್ವಸ್ತಿ ಕಲ್ಯಾಣ್ ಬರ್ತ್ಡೇ. ತೋರ್ಪಡಿಗೆಗೋಸ್ಕರ ಕೇಕ್ ಕಟ್ ಮಾಡಿ ಇನ್ಸ್ಟಾ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ ಮಾಡೋ ಕಾಯಿಲೆ ಈಗ ಜಾಸ್ತಿ ಆಗಿದೆ. ಹ್ಯಾಪಿ ಬರ್ತ್ಡೇ ಅಂತ ಹೇಳೋ ಮೂಲಕ ಸ್ನೇಹಿತನ ಅಮೂಲ್ಯವಾದ ಕ್ಷಣಗಳನ್ನು ಕಳೆದುಕೊಳ್ಳುತ್ತಿದ್ದೇವೆ. ಇದು ಈಗಿನ ಪರಿಸ್ಥಿತಿ. ಈಗ ದೃಶ್ಯ ಮೂರು, ಮದುವೆಯ ಕರೆಯೋಲೆ. ಹಿಂದೆ ಮದುವೆ ಅಂದ್ರೆ ಅದೊಂದು ದೊಡ್ಡ ಹಬ್ಬ. ಎಲ್ಲ ಸಂಬಂಧಿಕರು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು. ಪ್ರತಿಯೊಬ್ಬರ ಮನೆಗೆ ಹೋಗಿ ಎಲ್ಲರೂ ಆಮಂತ್ರಣ ಪತ್ರ ಕೊಟ್ಟು ಅಕ್ಷತೆಯನ್ನು ನೀಡಿ ಜೊತೆಗೆ ಚಿಕ್ಕ ಮಕ್ಕಳಿಗೆ ಸಹ ಕರೀತಾ ಇದ್ರು. ಆದ್ರೆ ಈಗ ಆ ಸೌಭಾಗ್ಯವು ಮರೆಯಾಗುತ್ತಿದೆ. ವಾಟ್ಸ್ಆಪ್ ಮೂಲಕ ಆಮಂತ್ರಣ ಪತ್ರಿಕೆಯ ಫೋಟೋ ಕಳಿಸುವುದರ ಮೂಲಕ ನಾವಿನ್ನು ಮಿಷಿನ್ ಆಗಿ ಬದಲಾಗುತ್ತಿದ್ದೇವೆ. ಒಬ್ಬರಿಂದೊಬ್ಬರು ದೂರವಾಗುತ್ತಿದ್ದಾರೆ. ತಂದೆ ತಾಯಿಯರ ಮೊಬೈಲ್ಗೆ ಅಲ್ಲದೆ ಮಕ್ಕಳ ಮೊಬೈಲ್ಗೆ ಸಹ ಮೆಸೇಜ್ ಕಳುಹಿಸುತ್ತಿದ್ದಾರೆ. ಇಂತಹ ರೂಢಿಗಳಿಂದ ನಮ್ಮ ಸಂಸ್ಕಾರವು ನಶಿಸುತ್ತಿದೆ. ಈಗ ಅಡಲ್ಟ್ಸ್ ಅಲ್ಲ, ಮಕ್ಕಳು ಸಹ ಅಡಿಕ್ಟ್ ಆಗಿದ್ದಾರೆ. ಅವರಿಗೆ ಮೊಬೈಲ್ ಅಲ್ಲಿ ಯಾವುದೆಲ್ಲ ಆಪ್ಸ್ ಇದೆ, ಸ್ಟೇಟಸ್ ಸ್ಟೋರಿ ಹಾಕೋದು ಹೇಗೆ ಇತ್ಯಾದಿ ವಿಷಯಗಳು ಅವರಿಗೆ ತಿಳಿದಿದೆ. ಇಂತಹ ಜಗತ್ತಿನಲ್ಲಿ ನಾವೀಗ ಬದುಕುತ್ತಿದ್ದೇವೆ. ಹಿಂದಿನ ಕಾಲ ಚೆನ್ನಾಗಿತ್ತು, ಈಗಿನ ಕಾಲ ಕೂಡ ಚೆನ್ನಾಗಿದೆ. ಆದ್ರೆ ಇವೆರಡನ್ನು ಹೋಲಿಸಿದರೆ ಹಿಂದಿನ ಕಾಲವೇ ಚೆನ್ನಾಗಿತ್ತು. ಓಲ್ಡ್ ಈಸ್ ಗೋಲ್ಡ್ ಹೇಳೋ ಹಾಗೆ. ಕೊನೆಯದಾಗಿ ಮೊಬೈಲನ್ನು ಹಿತಮಿತವಾಗಿ ಬಳಸುವುದು ನಮ್ಮ ಕೈಯಲ್ಲಿದೆ ಎಂದು ಹೇಳುತ್ತಾ ಈ ನಾಟಕವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು.
My money don't jiggle jiggle, big holes, I have to see what the wiggle, for sure. I want a triple dribble, you know, right in my fear, you really have to see it, 6 feet two. Oh,
तुझे वो तेरी याद में हजार रंग के नजारे बन गए। सवेरा जब हुआ तो फूल बन गए, जो रात आई तो सितारे बन गए। लिखे जो खत तुझे ¡Gracias!
Thank you.
जाकी जान काहो दान राज धनुष के बाण पे उधार दो आरंभ है प्रचंड बोल मस्तकों के चुंड बाज जंग की घड़ी की तुंड हार दो भगवान शान जाकी जान काहो दान राज धनुष के बाण पे उधार दो आरंभ है प्रचंड break. And after break, we'll come back here and continue the interview.